ನವೆಂಬರ್ 28ರಂದು ಕಾಂಗ್ರೆಸ್ ಬೃಹತ್ ಹೋರಾಟಕ್ಕೆ ಸಜ್ಜಾಗಿದೆ. ಈ ಹಿನ್ನೆಲೆ ಜಿಲ್ಲಾ ಕೈ ನಾಯಕರ ನೇತೃತ್ವದಲ್ಲಿ ಕುಂಸೆ ಗ್ರಾಮದಲ್ಲಿ ಮುಳುಗಡೆ ಸಂತ್ರಸ್ತರ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎಸ್ ಸುಂದರೇಶ್, ನವೆಂಬರ್ 28ರಂದು ಆಯನೂರಿನಿಂದ ಶಿವಮೊಗ್ಗ ತನಕ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬಳಿಕ ಎನ್ಇಎಸ್ ಮೈದಾನದಲ್ಲಿ ಪ್ರತಿಭಟನಾ ಸಮಾವೇಶ ನಡೆಯಲಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ರಾಷ್ಟ್ರೀಯ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಸುಮಾರು 1 ಲಕ್ಷ ಜನರು ಭಾಗಿಯಾಗುವ ನಿರೀಕ್ಷೆ ಇದೆ ಎಂದರು. ತಾರೀಕು ಏನು ಇವತ್ತು ಸರಾವತಿ ಸಂತ್ರಸ್ತರು ಮತ್ತು ಭೂಮಿ ಮತ್ತು ಅಡಿಕೆ ಬೆಳೆಗಾರರ ಪರವಾಗಿ ಕಾಂಗ್ರೆಸ್ ಪಕ್ಷದಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಈಗಾಗಲೇ ಆಯನೂರಿನಿಂದ ಬೆಳಗ್ಗೆ 10 ಗಂಟೆಗೆ ಒಂದು ಪಾದಯಾತ್ರೆ ಹೊರಟು ಸುಮಾರು 4 ಗಂಟೆಗೆ ಶಿವಮೊಗ್ಗದ ಎನ್ಇಎಸ್ ಆವರಣದಲ್ಲಿ ಒಂದು ಸಮಾವೇಶ ನಡೀತದೆ. ಆ ಸಮಾವೇಶಕ್ಕೆ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮತ್ತು ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮತ್ತು ಅಖಿಲ ಭಾರತ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಕಾರ್ಯದರ್ಶಿಯಾದಂತಹ ಸುರ್ಜೇವಾಲಾ ಅವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಸುಮಾರು 1 ಲಕ್ಷ ಜನ ಇವತ್ತು ಅದರಲ್ಲಿ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ. ಅದಕ್ಕಾಗಿ ಈಗಾಗಲೇ ನಾವು ಎಲ್ಲ ಕಡೆಯಿಂದ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದೇವೆ. ಮೊದಲದಾಗಿ ಕುಂಸಿ ಗ್ರಾಮಾಂತರದ ಕುಂಚಿ ಭಾಗದಲ್ಲಿ ಈಗಾಗಲೇ ಪ್ರವಾಸವನ್ನು ಮುಗಿಸಿ ಈಗ ನೆಕ್ಸ್ಟ್ ನಾವು ಸೊರಬಕ್ಕೆ ಹೋಗ್ತಾ ಇದ್ದೇವೆ. ಸೊರಬ ಆದ ನಂತರ 3 ದಿನಗಳ ಕಾಲ ಎಲ್ಲ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೂ ಪ್ರವಾಸ ಮಾಡಿ ಈ ಒಂದು ಹೋರಾಟವನ್ನು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರಿಗೂ ಮನವಿ ಮಾಡ್ತೇವೆ. ಈ ಹೋರಾಟ ಯಶಸ್ವಿ ಆಗ್ತದೆ ಮತ್ತು ರೈತ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡಿಡ್ತಕ್ಕಂಥ ಕೆಲಸವನ್ನು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಮಾಡ್ತೇವೆ ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾನು ಈಗಾಗಲೇ ತಮಗೆ ಭರವಸೆ ಕೊಡ್ತಾ ಇದ್ದೇನೆ. ಅದರ ಪ್ರಕಾರವಾಗಿ ಮುದ್ದರಪ್ಪನವರು ಮತ್ತು ನಮ್ಮ ಎಂ ಎಲ್ ಸಿ ಪ್ರಸನ್ನ ಕುಮಾರ್ ಅವರು ಎಲ್ಲರೂ ಕೂಡ ಇವತ್ತು ಪ್ರವಾಸದಲ್ಲಿ ಭಾಗವಹಿಸ್ತಾರೆ.